ಸ್ವಾಗತ. ನಾನು ಸ್ಮಿತಾ. ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷೆ ಮತ್ತು ಪೌರಾಯುಕ್ತರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದ್ದು ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವ ಘಟನೆ ನಡೆದಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳು ಒದಗಿಸುವ ನಿಟ್ಟಿನಲ್ಲಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಗರೋತ್ಪಾನ ಯೋಜನೆಯಡಿ 30 ಕೋಟಿ ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ಕಾಮಗಾರಿ ಪಟ್ಟಿಯನ್ನು ಪರಿಶೀಲಿಸಲು ಭೇಟಿ ನೀಡಿದ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಮತ್ತು ಪೌರಾಯುಕ್ತರ ಮೇಲೆ ನಗರಸಭೆ ಉಪಾಧ್ಯಕ್ಷ ಹಾಗೂ ಅವರ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಗರೋತ್ಪಾನ 4ನೇ ಹಂತ ಯೋಜನೆಯಡಿ ರಾಜ್ಯ ಸರ್ಕಾರ 30 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ನಗರಸಭೆಯ ಸದಸ್ಯರಿಂದ ಅವರವರ ವಾರ್ಡುಗಳಲ್ಲಿ ಕೈಗೊಳ್ಳಬೇಕಾದ ಕಾಮಗಾರಿಗಳ ಕುರಿತು ಪಟ್ಟಿಯನ್ನು ಸಹ ಸಲ್ಲಿಸಲಾಗಿದೆ ಎಂದರು. ಮಾನ್ಯ ನಗರದ ಕಮಿಷನರ್ ಸಾಹೇಬರು ಹಾಗೂ ನಗರದ ಪ್ರಥಮ ಪ್ರಜೆಯಾದ ಸುಮಿತ್ರಾ ಅವರು ಇನ್ಸ್ಪೆಕ್ಷನ್ ಹೋದಾಗ ವಾರ್ಡಲ್ಲಿ ಸ್ವಲ್ಪ ಗಲಭೆಗಳು ನಡೆದಿದೆ ಅಂತ ಗೊತ್ತಾಯಿತು. ಅವರನ್ನು ನೋಡೋಕ್ಕೋಸ್ಕರ ಬಂದಿದ್ದೆ ನಾನು ಇಲ್ಲಿ. ಏನು ನಮ್ಮ ವಾರ್ಡ್ಗಳಲ್ಲಿ ಇನ್ಸ್ಪೆಕ್ಷನ್ ಮಾಡೋದು, ಅದಕ್ಕೆ ಕಾಮಗಾರಿ ಪ್ರಗತಿ ಮಾಡೋದು ಕಮಿಷನರ್ಗೆ ಹಾಗೂ ನಮ್ಮ ಯಾರು ನಗರಸಭೆ ಅಧ್ಯಕ್ಷರಿಗೆ ಅದೇನು ಅವ್ರದ್ದೊಂದು ಹಕ್ಕಿರುತ್ತೆ. ಆ ಹಕ್ಕನ್ನು ನಾವು ಯಾವುದೇ ರೀತಿ ಮಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರ ಮೇಲೆ ಹಲ್ಲೆ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ. ಪೊಲೀಸರು ಕೂಡ ಕಂಪ್ಲೇಂಟ್ ಹೋಗಿದೆ, ನಾವು ಕೂಡ ಪೊಲೀಸರ ಜೊತೆ ಮಾತಾಡಿದ್ದೀವಿ. ಅದೇನಿದೆ ಪೊಲೀಸ್ ರಿಪೋರ್ಟ್ ಮೇಲೆ ಹಾಗೂ ಮೆಡಿಕಲ್ ಲ್ಯಾಬಿಂದ ಬರೋ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೇಲೆ ಅವ್ರ ಮೇಲೆ ಕಾನೂನು ರೀತಿಯಾದ ಏನು ಕ್ರಮ ಇದೆ ಅದನ್ನು ಜರುಗಿಸೋಕ್ಕೋಸ್ಕರ ಕಾನೂನಲ್ಲಿ ಎಲ್ಲ ರೀತಿಯಾದ ಅವಕಾಶ ಇದೆ ಅಂತ ಹೇಳೋದಕ್ಕೆ ಪ್ರಸ್ತುತಿ. ಈಗಾಗಲೇ ಕಮಿಷನರ್ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರ ರೇಟಿಂಗಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಹಾಗೂ ನಮ್ಮ ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಕಂಪ್ಲೇಂಟ್ ಕೊಡ್ಬೋದು. ಏನಿದೆ ಇದು ಸತ್ಯಾಸತ್ಯತೆ ಪೊಲೀಸರು ಪರಿಶೀಲನೆ ಮಾಡಿ ಸಂಬಂಧಿತ ಒಂದು ಸೂಕ್ತ ಅಪರಾಧಿಯ ಮೇಲೆ ಒಂದು ಕಠಿಣವಾದ ಒಂದು ಕ್ರಮ ಕೈಗೊಳ್ಳೋಕ್ಕೆ ನಾವು ಮಾತಾಡ್ತೀವಿ. ಮೆಡಿಕಲ್ ಇನ್ವೆಸ್ಟಿಗೇಷನ್ ಇರ್ತದೆ ಅಲ್ಲ, ಅವ್ರು ಮೆಡಿಕಲ್ ರಿಪೋರ್ಟ್ ಆಗಿದ ತಕ್ಷಣ ಕೊಡ್ತಾರೆ. ಈಗಲೇ ಒಂದು ECG ಹಾರ್ಟು ಬ್ಲಡ್ ಚೆಕಪ್ ಎಲ್ಲ ಆಗಿದೆ, ಅದಾಗಿ ತಕ್ಷಣ ಕೊಡ್ತಾರೆ ಸದ್ಯದಲ್ಲೇ ಕೊಡ್ತಾರೆ. ನಗರಸಭೆಯಿಂದ ಯಾರನ್ನ ಉಪಾಧ್ಯಕ್ಷರನ್ನ ಅದು ಅವರ ಒಂದು ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಮುನ್ಸಿಪಾಲಿಟಿಯಲ್ಲಿ ಪ್ರಕಾರ ಕಾನೂನು ಪ್ರಕಾರ ಅವಕಾಶ ತೊಗೊಳೋದಕ್ಕೆ ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಮೇಲೆ ಅದು ಕಾನೂನು ರೀತಿ ಕ್ರಮ ಆಗುತ್ತೆ. ನಗರಸಭಾ ಸದಸ್ಯರು ಸಲ್ಲಿಸಿರುವ ಪಟ್ಟಿಯೊಂದಿಗೆ ನಗರದ 29ನೇ ವಾರ್ಡ್ಗೆ ಭೇಟಿ ನೀಡಿದ ವೇಳೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷ ಅಪ್ಸರ್ ಪಾಷ ಮತ್ತು ಅವರ ಬೆಂಬಲಿಗರು ಅನುಚಿತವಾಗಿ ವರ್ತಿಸುವುದಲ್ಲದೆ ತಮ್ಮ ಮೇಲೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ನಗರ ಠಾಣೆಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆಮೇಲೆ ಬೇಡ ಮತ್ತೆ ಹಂಗೇನು ನೀವು ಬಮ್ಮ ಅಂತೇಳಿ ನಾವು 27 ಕಡೆ ಮನವೊಲಿಸಿ ರಮೇಶ್ ಅಣ್ಣ ಕೇಳಿದೆ. ಇವರು ಒಪ್ಪಲಿಲ್ಲ, ನಾವು ಇಲ್ಲೇ ಕೂತ್ಕೊಂತೀವಿ ಪೊಲೀಸ್ ಒಬ್ಬರು ಅಂತ ಹೇಳಿದ್ರು. ರೋಡಲ್ಲಿ ಒಬ್ಬ ಅಧ್ಯಕ್ಷನ ಕೂಡಿಸಿ ಕಮಿಷನರ್ ಪ್ರೆಸೆನ್ಸ್ ಅಲ್ಲಿ ಮಾಡೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಹತ್ಕೊಂಡು ಮತ್ತೆ ಕಾಲಲ್ಲಿ ಕೂತ್ಕೊಂಡು ಬಂದ್ವಿ. ಬಂದರೆ ಎಕ್ಸಾಮ್ ಪೊಲೀಸ್ ಸ್ಟೇಷನ್ ನಾವು ಬಂದ್ವಿ. ಬಂದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ಗಳು ಫಸ್ಟ್ ಅಡ್ಮಿಟ್ ಆಗಿ ಹೇಳಿ ಬೀಳಲಿಲ್ಲ. ಮೆಡಿಕಲ್ ಲೀಗಲ್ ಕೇಸ್ ಆಗುತ್ತೆ, ಎಮ್ಎಸ್ಸಿ ಕೇಸ್ ಅಡ್ಮಿಟ್ ಮಾಡ್ಕೊಂಡು ನಾವು ಅಡ್ಮಿಟ್ ಆಗಿದ್ವಿ. ಇಷ್ಟು ಕತೆ ಸರ್. ಪ್ರತಿದಿನ ನಾವು ವಿಸಿಟ್ ಹೋಗ್ತಿದ್ದೀವಿ, ಒಂದಿನ ಅಕಸ್ಮಾತ್ ಏನೋ ಕೆಲಸ ಇದೆ ಮಂದಿ ದಿವಸ ಹೋಗ್ತೀವಿ. ಹೋಗಿ ಮುಂದೆ ಅವಾರ್ಡ್ ಕೊಡ್ತಾ ಒಂದು ಮಾತಾಡಿ ನಮ್ಮ ಸುಧಾಕರ್ ಬಂದಿದ್ದಾರೆ. ಸುಧಾಕರ್ ಇಂಜಿನಿಯರ್ ಮುಖಾಂತರ ಫೋನ್ ಮಾಡಿ ಹೇಳಿಸ್ತೀವಿ ಅವಾರ್ಡ್ ಕೊಡೋದು. ಎಲ್ಲ ಕೌನ್ಸಲರ್ಸ್ ಬಂದಿದ್ರು. ಇವತ್ತು ಬೆಳಗ್ಗೆ ಮಾತ್ರ ಇನ್ಸಿಡೆಂಟ್ ಆಗಿ ತುಂಬ ನೋವಾಗಿದೆ ಸರ್. ನಾನು ಶುಗರ್ ಪೇಷಂಟ್, ಎಲ್ಲ 20 ಇನ್ನು 3 ವಾರ್ಡ್ ಇದೆ ಅಷ್ಟೇ ಸರ್. ಈಗ 3 ವಾರ್ಡ್, ಒಂದು 14ನೇ ವಾರ್ಡು, ಇನ್ನೊಂದು 29 25. ಈ 29 ಮುಗಿಸ್ಕೊಂಡು ಪಕ್ಕದಲ್ಲಿ 29 29. ಹ್ಞೂ, ಅಲ್ಲಿ ಹೋಗ್ತಾ ಇದ್ವಿ ನಾವು. ಹೋದಾಗ ಈ ಥರ ಇನ್ಸಿಡೆಂಟ್ ಆಯಿತು. ಅಲ್ಲಿ ಬಂದವರ ಏಕಾಏಕಿ ಅವಾಚ್ಯ ಶಬ್ದಗಳು ಮಾತಾಡೋದು. ಮತ್ತೆ ನಮಗೆ ನಿಮಗೆಲ್ಲ ಕಚ್ಚಲು ಸಾಕ್ಬಿಡ್ತೀವಿ ಹಾಗೆ ಏಕೆಂದ್ರೆ ಅವಾಚ್ಯ ಶಬ್ದ. ಅವ್ನು ಯಾರೋ ಲುಂಗಿ ಉಟ್ಕೊಂಡಿದ್ದ, ಅವನು ಬನ್ನಿ ನಕೊಂಡು ಏಕಾಏಕಿ ನನಗೆ ಈ ಹಬ್ಬಕ್ಕೆ ಅಡ್ಡ ಹೋದೆ. ಎಲ್ಲಿ ಇವ್ರ ಮೇಲೆ ಇವ್ರು ಹೊಡೆಯಕ್ಕೆ ಬಂದಾಗ ನನ್ನ ಅಡ್ಡ ಹೋದಾಗ ನನಗೆ ಬುದ್ಧಿದು ಆ ಏಟು ಇವ್ರು ಬಿಲ್ಲ. ತನ್ನ ಜೊತೆಯಲ್ಲಿ ವಾರ್ಡು ವೀಕ್ಷಣೆಗೆಂದು ಬಂದಿದ್ದ ಪೌರಾಯುಕ್ತ ಶ್ರೀಕಾಂತ್ ಮೇಲೆ ಸಹ ಹಲ್ಲೆ ನಡೆಸಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಆರೋಪಿಸಿದ್ದು. ಅಷ್ಟೇ ಅಲ್ಲದೆ ವಾರ್ಡು ವೀಕ್ಷಣೆಯ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದ ಯುವಕನ ಮೇಲೆ ಸಹ ಹಲ್ಲೆ ನಡೆಸಿ ಮೊಬೈಲ್ ಕಿತ್ತುಕೊಂಡು ಹೊಡೆದು ಹಾಕಿದ್ದಾರೆ ಎಂದರು. ನಮ್ಮ ಕಮಿಷನರ್ ಸಾರು ಸದಸ್ಯರು ಹೇಳ್ಬಿಟ್ಟು ಬರ್ತೀನಿ ಅಂತ ಅವ್ರ ಮನೆಗೆ ಹೋದ್ರು. ಹೋಗ್ಬಿಟ್ಟು ನಾವಲ್ಲೇ ರೋಡಲ್ಲೇ ನಿಂತ್ಕೊಂಡಿದ್ವಿ. ಏಕಾಏಕಿ ಬಂದ್ಬಿಟ್ಟು ಅವ್ರ ಮಗ ಮತ್ತು ಅಫ್ಸರ್ ಪಾಷ ಅವರು ಅವ್ರ ಸಂಬಂಧಿಗಳು ಯಾರ್ಯಾರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಒಟ್ಟು ಒಂದು 20 ಜನ ಬಂದ್ಬಿಟ್ರು ಏಕಾಏಕಿ ಮೇಲೆ ಬಂದ್ಬಿಟ್ಟು. ನೀನು ಯಾವಾಗ ಬರೋದಕ್ಕೆ ನನ್ನ ವಾರ್ಡ್ಗೆ, ನೀನು ಯಾವಾಗ ಬರೋದಕ್ಕೆ, ನಾನು ಈ ಊರಿಗೆಲ್ಲ ನಾನು ಗಂಡ, ನೀನು ಯಾವಾಗ ಬರೋದಕ್ಕೆ,
ಅಂತ ಹೇಳ್ಬಿಟ್ಟು ಎಂತಂದ್ರೆ ಹಂಗೆ ಅಮ್ಮಣಿ ನಿನ್ನ ಪತ್ರ ಸಾಕ್ಬಿಡ್ತೀನಿ ನಿನ್ನ ವಾರ್ಡ್ ಬಂದ್ರೆ ಅಂತ ಹೇಳ್ಬಿಟ್ಟು ಕಪಾಳಕ್ಕೆ ಹೊಡೆದ್ರು ಮತ್ತೆ ನೂಕಾಡಿದ್ರು ಹೆಂಗೆ ಎಳೆದಾಡಿದ್ರು ಬಟ್ಟೆ ಎಲ್ಲ ಎಳೆದಾಕ್ಬಿಟ್ರು. ಈಗ ನನಗೆ ಗೊತ್ತಾಯ್ತು ಇವಾಗ ನೋಡ್ಕೊಂಡ್ರೆ ಚೈನು ಒಂದಿಲ್ಲ, ಒಂದು ನನ್ನ ಚೈನು ಕಳೆದೋಗಿದೆ. ಏನ್ ಸರ್ ಇಷ್ಟು ದೌರ್ಜನ್ಯ ನನ್ಗೆ ಅರ್ಥನೇ ಆಗ್ತಾರೆ ಸರ್, ಯಾಕೆ ಈ ಥರ ಅವ್ರಿಗೆ ಸಹಕಾರ ಕೊಡ್ತಾ ಇದಾರೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ವಾರ್ಡ್ ಹೋದಂಗೆ ಅವ್ರ ವಾರ್ಡ್ಗೂ ಹೋಗಿದ್ದೀನಿ ಸರ್, ನನ್ನ ತಪ್ಪ ಸರ್ ಅದು ಅಲ್ಲ. ನಾನು ಒಂದು ವಾರ್ಡ್ ವಿಸಿಟ್ ಮಾಡೋದಕ್ಕೆ ಇಷ್ಟು ದೌರ್ಜನ್ಯ ಮಾಡಿದಾರೆ ಅಂದ್ರೆ ನಾನು ಈ ಊರಲ್ಲಿ ಕೆಲಸ ಮಾಡೋದಕ್ಕೆ ಹೆಂಗ್ ಬಿಡ್ತಾರೆ ಹೇಳಿ ಸರ್. ನನ್ಗೆ ಇದು ನ್ಯಾಯ ಕೊಡ್ಬೇಕು ಸರ್. ಡಿ ಸಿ ಮೇಡಮ್ ವರ್ಗೂ ಮೇಡಮ್ ಕರೆಸಿ ನನ್ಗೆ ನ್ಯಾಯ ಕೊಡಿಸಿ ಸರ್. ನನ್ಗೆ ಇದೆ ನಾನು ಕೇಳೋದು, ಇಷ್ಟು ದೌರ್ಜನ್ಯ ಹೊಡೆದು ಅವ್ರ ಹೆಂಗಸರು ಹೊಡೆಯೋದೆ, ಅವ್ರ ಮಗನು ಹೊಡೆಯೋದೆ, ಅವರು ಅಬ್ಸರ್ವೇಷನ್ ಹೊಡೆಯೋದೆ, ನಾನ್ ಗಂಡಸಿ ಊರಿಗೆ ನೀನ್ಯಾಕೆ ಬಂದೆ ಊರಿಗೆ ನನ್ನ ವಾರ್ಡ್ಗೆ ಅಂತ ಕೇಳ್ತಾನೆ. ನನ್ ಗಂಡಸ ಇಲ್ಲಿ ತೋರಿಸ್ತಿ ನೀವು ಊರಿಗೆ ಗಂಡ ಅಂತಾನೆ, ಇಷ್ಟ ದಪ್ಪ ಕಲ್ಲೆತ್ಕೊಂಡು ಹೊಡಿತಾ ಇದ್ದಾನೆ ಸರ್. ಓಡ್ ಬಂದ ಅವ್ರ ಮಗ ಇಷ್ಟ ದಪ್ಪ ಕಲ್ಲೆತ್ಕೊಂಡು ಹಾಕಕ್ ಬಂದಿದ್ದಾನೆ ಸರ್. ಕಮಿಷನರ್ ಸರ್ ಕೂಡ ಅಡ್ಡ ಬಂದಿದ್ದಾರೆ ನನ್ ಹೊಡಿಯಕ್ ಬಂದಿದ್ರು. ನಗರಸಭೆಯ ಅಧ್ಯಕ್ಷ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಸುದ್ದಿ ಹರಡುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ನಗರಸಭಾ ಸದಸ್ಯರು ಸೇರಿದಂತೆ ದಲಿತ ಸಂಘಟನೆಗಳ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದರು. ನಗರಸಭೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡಿದ್ದಾರೆ ಎಂದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನಗರಸಭೆ ಅಧ್ಯಕ್ಷೆ ಎಸ್ ರೂಪ ಅನಂತರಾಜು ನೇತೃತ್ವದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಇಂದು ಗೌರಿಬಿದನೂರಿನಲ್ಲಿ ಬಜೆಟ್ ಅನ್ನು ಮಂಡಿಸಿದರು. ಇದೇ ವೇಳೆ ಈ ಸಭೆಯಲ್ಲಿ ಪತ್ರಕರ್ತರ ಸಂಘಕ್ಕೆ ಅನುದಾನ ಮೀಸಲಿಡುವಂತೆ ಪತ್ರಕರ್ತರು ಆಗ್ರಹಿಸಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಜೆಟ್ನ ಚರ್ಚೆ ನಡೆಯುವುದಕ್ಕೂ ಮುನ್ನ ಈ ಬಾರಿಯ ಬಜೆಟ್ನಲ್ಲಿ ಸ್ಥಳೀಯ ಪತ್ರಕರ್ತರ ಆರೋಗ್ಯ ಭದ್ರತಾ ಹಿತದೃಷ್ಟಿಯಿಂದ ವಿಶೇಷ ಅನುದಾನವನ್ನು ಮೀಸಲಿಡುವಂತೆ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಮತ್ತು ವರದಿಗಾರರ ಸಂಘ ಪತ್ರಕರ್ತರು ಮನವಿ ಮಾಡಿದ್ದಾರೆ ಎನ್ನುತ್ತಿದ್ದಂತೆ ಸಭೆಯಲ್ಲಿನ ಎಲ್ಲ ಸದಸ್ಯರು ಸಹಮತ ನೀಡಿದರು. ಇನ್ನು 2022-23 ಸಾಲಿನ ಗೌರಿಬಿದನೂರು ನಗರಸಭಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಆಯವ್ಯಯದಲ್ಲಿ ಅಂದಾಜಿಸಿರುವಂತೆ ಸ್ವಂತ ಸಂಪನ್ಮೂಲಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಬಿಡುಗಡೆಯಾಗುವ ನಿರೀಕ್ಷೆಯ ಮೇರೆಗೆ ರಾಜಸ್ವ ಬಂಡವಾಳ ಮತ್ತು ಅಸಾಧಾರಣ ಲೆಕ್ಕದಡಿಯಲ್ಲಿ ಒಟ್ಟು 36.10 ಕೋಟಿ ಹಣವನ್ನ ಸ್ವೀಕೃತಿಯಾಗಿಸಿ ಇದಕ್ಕೆ ಅನುಗುಣವಾಗಿ ಒಟ್ಟು 35.49 ಕೋಟಿಗಳನ್ನು ಪಾವತಿಯಾಗಿ ಪರಿಗಣಿಸಿ 6.77 ಕೋಟಿಗಳ ಉಳಿತಾಯ ಬಜೆಟ್ ಅನ್ನು ಮಂಡನೆ ಮಾಡಿದರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ನಗರಸಭೆಯ ಸ್ವಂತ ಸಂಪನ್ಮೂಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಅನುದಾನವನ್ನು ನಿರೀಕ್ಷಿಸಿ ರಾಜಸ್ವ ಲೆಕ್ಕ, ಬಂಡವಾಳ ಲೆಕ್ಕ, ಅಸಾಮಾನ್ಯ ಲೆಕ್ಕ ಅಡಿಯಲ್ಲಿ ಗೌರಿಬಿದನೂರು ನಗರದ ಸರ್ವತೋಮುಖ 2022-23 ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯ ಗಾತ್ರವನ್ನು ರಾಜಸ್ವ ಮತ್ತು ಬಂಡವಾಳದ ಲೆಕ್ಕಗಳ ಪಾವತಿಯನ್ನು ಪರಿಗಣಿಸಿ ಬಂಡವಾಳ ಲೆಕ್ಕಗಳ ಪಾವತಿಯನ್ನು ಪರಿಗಣಿಸಿ ಒಟ್ಟು ರೂ 24.04 ಕೋಟಿಗಳನ್ನು ಅಂದಾಜಿಸಲಾಗುತ್ತಿರುತ್ತದೆ. 23 ಸಾಲಿನ ಆಯವ್ಯಯದ ಆರಂಭಿಕ ಶುಲ್ಕ 24.59 ಕೋಟಿಗಳಾಗಿದ್ದು ರಾಜಸ್ವ ಲೆಕ್ಕದಲ್ಲಿ ರೂ 16.52 ಕೋಟಿಗಳ ಸ್ವೀಕೃತಿ ಮತ್ತು ರೂ 16.51 ಕೋಟಿಗಳ ಪಾವತಿ ಮಾಡಿ ರೂ 0.12 ಕೋಟಿಗಳ ಉಳಿತಾಯವನ್ನು ನಿರೀಕ್ಷಿಸಲಾಗಿದೆ. ಇನ್ನು ನಗರಸಭೆ ಬಜೆಟ್ ಮಂಡನೆಯ ವೇಳೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ನಗರದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮ ಬಜೆಟ್ ಮಂಡಿಸಿದ್ದು ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳು ಈಗಾಗಲೇ ಅನುಷ್ಠಾನದಲ್ಲಿವೆ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಪಾನ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ 30 ಕೋಟಿಗಳ ಅನುದಾನದ ಕ್ರಿಯಾ ಯೋಜನೆ ಈಗಾಗಲೇ ಸಿದ್ಧಪಡಿಸಿದ್ದು ನಗರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಎಲ್ಲರೂ ರಾಜಕೀಯವನ್ನ ಬದಿಗೊತ್ತಿ ಸರ್ವ ಪಕ್ಷದವರು ಶ್ರಮಿಸಬೇಕು ಎಂದರು. ಇದೇನು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಮತ್ತು ಈಗಾಗಲೇ ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳು ಕೂಡ ಅನುಷ್ಠಾನದಲ್ಲಿದ್ದಾವೆ ಅಂತಕ್ಕಂಥ ಮೇಲೆ ಬರ್ತದೆ. ಒಂದು ನಗರೋತ್ಥಾನ 3ನೇ ಹಂತ 4ನೇ ಹಂತ ಏನು 30 ಕೋಟಿ 3 ವರ್ಷಗಳ ಅವಧಿಗೆ ಏನು ನೀವು ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗಿತ್ತು ಅದನ್ನು ಬಹುಶಃ ಆಗಲೇ ಒಂದು ತಿಂಗಳಿಂದ ಬಂದಿರೋದು ನಿಮಗೆ ನಗರೋತ್ಥಾನ ಮುಂದುವರೆದ ಆಗಿರುತ್ತೆ. ಬಜೆಟ್ ಮಂಡನೆ ಆದಾಗ ಸರ್ಕಾರದಲ್ಲಿ ಘೋಷಣೆ ಆಗಿತ್ತು
ನಗರಸಭೆಗೆ ಕೂಡ 30% ಅನುದಾನ ಬಂದಿರತಕ್ಕಂಥದ್ದು ಕೋಟಿ. ನಾವು ಅದಕ್ಕೆ ತಕ್ಷಣ ನಾವೆಲ್ಲ ಕೂತ್ಕೊಂಡು ಕ್ರಿಯಾ ಯೋಜನೆ ಬಹುಶಃ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನೆಲ್ಲ ಚರ್ಚೆ ಮಾಡಿ ನಿಮ್ಮ ಸಂದರ್ಶನಗೆ ಚರ್ಚೆ ಮಾಡಿ ಅದೆಲ್ಲ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಒಂದು ಸಭೆ ಮಾಡಿ ಅಂತಿಮಗೊಳಿಸಿ ಅದನ್ನು ಸರ್ಕಾರಕ್ಕೆ ಕಳಿಸುವಂಥದ್ದು ಜರೂರು ಆಗಬೇಕು. ಬಹುಶಃ ಹಬ್ಬ ಕಳೆದ್ಮೇಲೆ ನಾನು ಕೂಡ ಒಂದು ದಿವಸ ಕೂತ್ಕೊಂಡು ಫೈನಲೈಸ್ ಮಾಡಿ ಅದೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಮಿನಿಸ್ಟರ್ ಅಧ್ಯಕ್ಷರ ಒಂದು ಕಮಿಟಿ ಇರುತ್ತೆ. ಅದಕ್ಕೆ ತಾಲೂಕಿನ ಶಾಸಕರು ಜೊತೆಗೆ ನಗರಸಭೆ ಪುರಸಭೆಯ ಅಧ್ಯಕ್ಷರು ಕೂಡ ಅದಕ್ಕೆ ಸದಸ್ಯರಾಗಿರ್ತಾರೆ. ಇನ್ನು ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದ ಡಿಜೆ ಚಂದ್ರಮೋಹನ್ ಮಾತನಾಡಿ, ನಗರದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಎಲ್ಲವೂ ನಗರಸಭೆಯ ವ್ಯಾಪ್ತಿಗೆ ಒಳಪಟ್ಟಿವೆ. ಆದರೆ ಯಾವ ನೀರಿನ ಘಟಕವೂ ಕನಿಷ್ಠ ದಾಖಲೆಗಳಿಲ್ಲದೆ ಮತ್ತು ಅವುಗಳ ನಿರ್ವಹಣೆ ಸರಿಯಾಗಿ ಇಲ್ಲ ಎಂದರು. ನಮ್ಮ ನಗರಸಭೆ ಇದರಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪ ಮುಂದೆ ಆಗಿರ್ತಕ್ಕಂಥದ್ದು ಬರೀ ಕೇವಲ 10,000 ರೂಪಾಯಿ, ಆದರೆ ನಿರೀಕ್ಷೆ ಸುಮಾರು 1,00,000 ರೂಪಾಯಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿರೀಕ್ಷೆಗಳು ಬಹಳಷ್ಟಿದೆ. ಅದೇ ರೀತಿಯಲ್ಲಿ ಗೋವಿಂದ ಟೌನ್ನಲ್ಲಿ ಸುಮಾರು 15ಕ್ಕೂ ಹೆಚ್ಚು ವಾಟರ್ ಪ್ಲಾಂಟ್ಸ್ ಇದೆ, ಶುದ್ಧ ನೀರನ್ನು ಕುಡಿಯಲು ಇಟ್ಕೊಳ್ತಕ್ಕಂಥ ವಾಟರ್ ಪ್ಲಾಂಟ್ಸು. ಇಡೀ ನಗರಸಭೆಯಲ್ಲಿ ಸಮರ್ಪಣೆಗೆ ಒಂದೇ ಒಂದು ಕನಿಷ್ಠ ದಾಖಲೆ ಕೂಡ ಇಲ್ಲ. ಆ ನೀರು ಅದು ವ್ಯಾಪಾರೀಕರಣ, ಹಣ ತಗೊಂಡು ನೀರು ಕೊಡ್ತಾ ಇದ್ದಾರೆ. ಅದರ ಸಮರ್ಪಣೆಗೆ ನಮ್ಮಲ್ಲಿ ಒಂದು ದಾಖಲೆ ಇಲ್ಲ. ಅವ್ರ ಪಾಡ ಮಾಡ್ಕೊಂಡಾದರೆ ಇದಾಗ್ತಾ ಇದೆ, ಅದೊಂದು ದಾಖಲೆ ಇಡಬೇಕು. ಎಷ್ಟು ವರ್ಷ ಅವ್ರನ್ನ ನಾವು ಬೀಸ್ಕೊಂಡಿದ್ದೀವಿ, ಎಷ್ಟು ವರ್ಷ ನಮ್ಮ ಮಧ್ಯದಲ್ಲಿದೆ ಅಂತಕ್ಕಂಥ ನಮ್ಮ ನಗರಸಭೆ ಈ ತನಕ ಯಾವುದೂ ಇಲ್ಲ. ಅದೇ ರೀತಿ ಕಂದಾಯ ಕಟ್ಟೋದು ಅಷ್ಟೇ, ಕಂದಾಯ ಕಟ್ಟಿರೋದು ದಾಖಲೆ ಇರಬೇಕಷ್ಟೇ, ನಗರಸಭೆ ಯಾವುದೇ ದಾಖಲೆ ಇರೋದಿಲ್ಲ. ದಾಖಲೆಗಳನ್ನು ಇಟ್ಕೊಳ್ಳೋದ್ರಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳು ಅಷ್ಟಾಗ ಫೈಲ್ ಹಾಕಿದ್ದಾರೆ. ಅದನ್ನು ನಾವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದಕ್ಕೆ ದಾಖಲೆ ಮಾಡಬೇಕು ಅಂತ ನನ್ನ ವಿನಂತಿ. ನಂತರ ನಗರಸಭೆಯ ಸದಸ್ಯರಾದ ಎ ಮೋಹನ್ ಮಾತನಾಡಿ, ಸದಸ್ಯರಿಗೆ ಗೌರವಧನ ಹೆಚ್ಚಿಸಲು ಶಾಸಕರು ವಿಧಾನಸಭೆಯಲ್ಲಿ ಚರ್ಚಿಸಬೇಕು, ಸದಸ್ಯರ ಆರೋಗ್ಯ ದೃಷ್ಟಿಯಿಂದ ನಗರಸಭೆ ಅನುದಾನದಲ್ಲಿ ಮೀಸಲಿರಿಸಬೇಕು ಎಂದು ಹೇಳಿದರು. ಅವರಿಗೆ ಒಂದು ಆರೋಗ್ಯ ವಿಮೆ, ಒಳ್ಳೆಯ ಒಂದು ಆರೋಗ್ಯ ವಿಮೆ ಮಾಡಿಕೊಡ್ಬೇಕು ಅಂತ ನಿರ್ಧರಿಸ್ತಾ ಇದ್ದೀನಿ. ಕೆಲಸಲ ಕರೋನಾ ಟೈಮಲ್ಲಿ ನಮ್ಮ ಸ್ನೇಹಿತರಿಗೆ ತುಂಬಾ ತೊಂದರೆ ಆಗಿತ್ತು, ಅಷ್ಟೇ ತೊಂದರೆ ಎಲ್ಲ ಆಗಿದ್ದು ತುಂಬಾ ತೊಂದರೆ ಆಗಿತ್ತು. ಮತ್ತೆ ಯಾರು ಸಚಿವರು ಇನ್ನೊಬ್ರು ಮಾತಾಡಿ ಇಟ್ಟಿದ್ರಲ್ಲ, ನಮ್ಮ ಸುಬ್ರಾಜ್ ಅವರಿದ್ದಾರೆ, ಅವ್ರದ್ದು ಪಾಪ ಶಾಸಕರಾಗಿ ಎಲ್ಲರೂ ತುಂಬಾ ಸಹಾಯ ಮಾಡಿದ್ರು. ಇವತ್ತು ಈ ಪರಿಸ್ಥಿತಿ ನೋಡ್ತೇವೆ ಅಂತ ಯಾರು ಅನ್ಕೊಂಡಿಲ್ಲ. ಹಂಗಿರುತ್ತೆ, ದಯವಿಟ್ಟು ಸದಸ್ಯರಿಗೆ ಸ್ವಲ್ಪ ಪರಿಗಣಿಸಬೇಕು ಅಂತ ನಿರ್ಧರಿಸ್ತಾ ಇದ್ದೀನಿ ಸರ್. ಇನ್ನು ಇದೇ ವೇಳೆ ನಗರಸಭೆ ಉಪಾಧ್ಯಕ್ಷೆ ಭಾಗ್ಯಮ್ಮ, ಪೌರಾಯುಕ್ತರಾದ ವಿ ಸತ್ಯನಾರಾಯಣ, ಇಂಜಿನಿಯರ್ ಸುಭಾಷ್ ಕಾಂಬ್ಳೆ, ನಗರಸಭೆ ಸದಸ್ಯರಾದ ವಿ ರಮೇಶ್, ಡಿಎ ಮಂಜುಳಾ, ಕೆಎಂ ಗಾಯತ್ರಿ ಬಸವರಾಜ್ ಮತ್ತಿತರರು ಇದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ನಗರದ 2 ವೃತ್ತದಲ್ಲಿ ಕಂಚಿನ ವಿಗ್ರಹಗಳನ್ನು ಅನಾವರಣ ಮಾಡುತ್ತಿದ್ದೇವೆ ಎಂದು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಅಂಗವಾಗಿ ಪೂರ್ವಭಾವಿ ಸಭೆ ವೈದ್ಯಕೀಯ ಮತ್ತು ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, 5 ಮತ್ತು 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಯಾವ ರೀತಿಯಲ್ಲಿ ಜಯಂತಿಯನ್ನು ಮಾಡಬೇಕು ಎಂಬ ತಯಾರಿ ಕುರಿತು ಇಂದು ಆಯಾ ಮುಖಂಡರ ಜೊತೆ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ, ತಮಿಳ್ನಾಡಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ, ಅದು ಅವರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ಅವ್ರು ತಿಳ್ಕೊಂಡು ಅದನ್ನು ಮಾಡಿದ್ರೆ ತಕ್ಷಣವೇ ನಾವು ಅದನ್ನು ತಿಳ್ಕೊಂಡು ಬಂದು ಇಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನು ಎರಡೂ ಸರ್ಕಲ್ ಮಾಡೋಣ. ಅಷ್ಟೊಂದು ದಿನ ಜಿಲ್ಲಾಧಿಕಾರಿಗಳ ಹತ್ರ ಸರ್ಕಾರದಲ್ಲಿ ಕೂಡ ಅನುಮತಿಯನ್ನು ತೆಗೆದುಕೊಳ್ತೀನಿ ಸರ್, ಏನು ಸರ್ಕಲ್ ಮಾಡಲಿಕ್ಕೆ ಶಾಶ್ವತವಾಗಿ ಆ ಎರಡೂ ಸರ್ಕಲ್ಗಳನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋಣ. ಮತ್ತು ಶಾಶ್ವತವಾಗಿ ಇವತ್ತು ಭವನ ಒಂದು ಕಡೆ, ನಮ್ಮ ವಿದ್ಯಾರ್ಥಿಗಳು ಈ ಸಮುದಾಯದಿಂದ ಬರುವಂತ ವಿದ್ಯಾರ್ಥಿಗಳು
ಉನ್ನತ ಶಿಕ್ಷಣ ಏನು ತಗೋಬೇಕು ಇದರ ಬಗ್ಗೆ ಎಲ್ಲ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದೆ. ಅದು 14ನೇ ತಾರೀಕು ನಾನು ಹೇಳ್ತೀನಿ ಏನ್ ಮಾಡಬಹುದು. ಮತ್ತು ಕಳೆದ 5-6 ವರ್ಷಗಳ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ನಗರದ 2 ವೃತ್ತದಲ್ಲಿ ಕಂಚಿನ ವಿಗ್ರಹಗಳನ್ನು ಅನಾವರಣ ಮಾಡುತ್ತಿದ್ದೇವೆ ಎಂದು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ನಾನು ಹೇಳಿದೆ ಅಲ್ಪಸಂಖ್ಯಾತ ಮುಖಂಡರಿಗೂ ಹೇಳಿದೆ, ನೀವು ಇಷ್ಟೆಲ್ಲ ಅವಾಗಿ ದೇಶದಲ್ಲಿ ಇದ್ರೆ ಒಂದು ಈ ದೇಶದ ಸಂಸ್ಕಾರ ಸಂಸ್ಕೃತಿ ಒಂದು ಕಾರಣ, ಆದರೆ ಸಂವಿಧಾನ ಬಹಳ ಮುಖ್ಯ ಕಾರಣ ಅಂತ ಹೇಳಿ ಆ ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಮಾಡಲಿಕ್ಕೆ ನಿಮಗಿನ್ನ ನೀವೇ ಜಾಸ್ತಿ ಜನ ಬರಬೇಕು ಅಂತ ಅವ್ರು ಹೇಳಿದ್ರು. ಕೆಲವರೆಲ್ಲ ಬಂದಿದ್ರು. ಹಾಗಾಗಿ ಎಲ್ಲ ಜನಾಂಗದ ಮುಖಂಡರಿಗೂ ನಾನು ಮನವಿ ಮಾಡ್ತೇನೆ, ಇದು ನಮ್ಮ ದೇಶದ ಹೆಮ್ಮೆ, ನಮ್ಮ ದೇಶದ ಒಬ್ಬ ಸುಪುತ್ರ, ಇಡೀ ವಿಶ್ವದಲ್ಲಿ ನಾವು ಹೇಳೋದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ವಿಶ್ವದ ಜ್ಞಾನದ ದಿವಸ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ, ವಿಶ್ವದ ಜ್ಞಾನ ದಿನ, ವರ್ಲ್ಡ್ ನಾಲೆಡ್ಜ್ ಡೇ. ಇದೇ ವೇಳೆ ವೇದಿಕೆ ಮೇಲೆ ಮುಖಂಡರುಗಳಾದ ಸುಧಾ ವೆಂಕಟೇಶ್, ಅವಲಕೊಂಡರಾಯಪ್ಪ, ಮಿಲ್ಟನ್ ವೆಂಕಟೇಶ್, ಕೃಷ್ಣಮೂರ್ತಿ ತಿರುಮಲ, ನಗರಸಭೆ ಸದಸ್ಯ ನಾಗರಾಜು, ಮುರಳಿ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಸಾಗಸಂದ್ರ ಶ್ರೀ ಕೆಂಪಮ್ಮ ದೇವಿ ದೇವಾಲಯಕ್ಕೆ ದಲಿತರ ಪ್ರವೇಶವನ್ನು ಅಲ್ಲಿನ ಅರ್ಚಕರು ನಿರ್ಬಂಧ ಹಾಕಿದ್ದಾರೆ ಎಂದು ತಹಶೀಲ್ದಾರ್ ಅವರಿಗೆ ಸೋಮವಾರ ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ಸಾಗಸಂದ್ರ ಶ್ರೀ ಕೆಂಪಮ್ಮ ದೇವಾಲಯಕ್ಕೆ ಉಪತಹಶೀಲ್ದಾರ್ ಶ್ರೀನಿವಾಸ್ ಭೇಟಿ ನೀಡಿ ಸಾಗಸಂದ್ರ ದೇವಾಲಯದಲ್ಲಿ ಅರ್ಚಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅರ್ಚಕ ದೊಡ್ಡ ಕೆಂಪಯ್ಯ, ಸುಮಾರು ವರ್ಷಗಳಿಂದ ದೇವಾಲಯಕ್ಕೆ ಸಾಕಷ್ಟು ಭಕ್ತಾದಿಗಳು ಬರುತ್ತಾರೆ, ನಾವು ಯಾರನ್ನು ಕೂಡ ಗಲಾಟೆ ಮಾಡಿ ಹೊರಗಡೆ ನಿಲ್ಲಿಸಿಲ್ಲ, ಇದರ ಹಿಂದೆ ಕಾಣದ ಕೈಗಳು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಬೇಕು ಅಂತ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ದಲಿತರು ದೇವಾಲಯಕ್ಕೆ ಬರುತ್ತಾರೆ, ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಸಮನಾಗಿ ಪೂಜೆಗಳನ್ನು ಅರ್ಚಕರು ಮಾಡಿಕೊಟ್ಟಿದ್ದಾರೆ, ದಲಿತರನ್ನು ನಾವು ಅವಮಾನಿಸಿಲ್ಲ, ಸುಖಾಸು ಮನೆ ಸುಳ್ಳು ಮಾಹಿತಿ ನೀಡಿರುವ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಮಾಡಿದ್ದರು. ಅವರು ಕೂಡ ಇದ್ದಾರೆ, ಕೇಳಿ ಮುಕ್ತವಾಗಿ ದೂರವರ್ತಿ ಬಂದಿದೆ, ಏನು ದೇವಸ್ಥಾನ ವಿಚಾರವಾಗಿ ಈ ಥರ ಮಾಡ್ತಿದ್ದಾರೆ ನಿಮ್ಗೆ ಹೇಳ್ತಿಲ್ವ, ಅಥವಾ ನಿಮ್ಗೆ ಏನಾದರೂ ಸಮಸ್ಯೆ ಇದೆ, ನೀವೇನಾದರೂ ಶಿಕ್ಷಣದ್ದು ತೊಂದರೆ ಆಗ್ತಿದೆ ಏನಾದರೂ ಇದ್ದೆ ಹೇಳಿ ಮುಕ್ತವಾಗಿ ದರ್ಶನ ಮಾಡ್ತಿದ್ದೀನಿ. ಬಟ್ ಇಲ್ಲಿರೋಂಥ ವ್ಯಕ್ತಿಗಳು ಸಹ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಮಗೆ ಆ ರೀತಿ ಗುರುವರ್ಗಕ್ಕೂ ನೆಡ್ಸಲೆ ಮುಂದೆ ನಡೆಯೋದಿಲ್ಲ. ಕಟ್ಟುನಿಟ್ಟಾಗಿ ಕೂಡ ಸಂಬಂಧಪಟ್ಟ ಏನು ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಯ ಪರವಾಗಿಯಾಗಿ ನಾವು ಅಧಿಕಾರಿಯಾಗಿದ್ದ ಕೂಡ ಅರ್ಚಕರು ಕೂಡ ಎಲ್ಲ ಪೂಜಾ ಇವರು ಕೂಡ ಗ್ರಾಮಸ್ಥರ ಎಲ್ಲ ಜನಾಂಗ ಜಾತಿಯವರ ಮುಖಾಂತರ ಕೂಡ ಅವರಿಗೆ ಸ್ಟ್ರಿಕ್ಟ್ ಆಗಿ ಆದೇಶನೂ ಮಾಡಿದ್ದೀವಿ. ಏನಂತ ಯಾವುದೇ ರೀತಿಯಾದಂತ ಇಲ್ಲಿ ನಾನು ಸುಮಾರು ವರ್ಷಗಳಿಂದ ಅಮ್ಮನವರ ದಾಸೋಹ ಕಾರ್ಯದ ಉಸ್ತುವಾರಿಯಾಗಿದ್ದೇನೆ, ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಮಾಡಿಲ್ಲ, ದಲಿತರು ಎಲ್ಲರೂ ಸಹ ದೇವಾಲಯಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ, ಮುಜರಾಯಿ ದೇವಾಲಯದಲ್ಲಿ ಎಲ್ಲರಿಗೂ ಕೂಡ ಅಮ್ಮನವರ ದರ್ಶನ ಇರುತ್ತದೆ, ನಮ್ಮಲ್ಲಿ ಯಾವುದೇ ಅರ್ಚಕರು ದಲಿತರನ್ನು ಅವಮಾನಿಸಿಲ್ಲ, ದೇವಾಲಯಕ್ಕೆ ಬರುವ ಭಕ್ತರು ಪ್ರೀತಿಯಿಂದ ಪೂಜಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೆಂಪಮ್ಮದೇವಿ ದೇವಾಲಯಕ್ಕೆ ಮುಕ್ತ ಪ್ರವೇಶ ನೀಡಿ ಎಲ್ಲರಿಗೂ ಗರ್ಭಗುಡಿಯಲ್ಲಿ ಉದಯ ದರ್ಶನ ನೀಡಿ ಎಲ್ಲ ಜನರಿಗೆ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ ಮಾಡಿಸಿ ತೀರ್ಥ ಪ್ರಸಾದ ನಿಯೋಗ ಮಾಡಲಾಗುತ್ತಿದೆ. ಯಾವುದೇ ಜನರಿಗೂ ಯಾವುದೇ ರೀತಿಯಲ್ಲಿಯೂ ಸ್ವಲ್ಪವೂ ತುಟಿಬಾರದಂತೆ ಪ್ರತಿದಿನದ ದೇವಸ್ಥಾನದ ಕರ್ತವ್ಯಗಳನ್ನು ನಿರ್ವಹಿಸಿರುವ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಸೇರಿರುವ ಎಲ್ಲ ಸುತ್ತಮುತ್ತಲಿನ ದೇವಾಲಯಕ್ಕೆ ಅಮ್ಮನವರ ದರ್ಶನ ಪಡೆಯಲು ದಲಿತರನ್ನ ಅವಮಾನ ಮಾಡಿರುವುದು ದೂರು ಬಂದಿದೆ, ಅದರ ಬಗ್ಗೆ ವಿಚಾರ ನಡೆಸಲು ಬಂದಿದ್ದೇವೆ,
ಇಲ್ಲಿ ದೂರು ಕೊಟ್ಟವರು ಬರಬೇಕಿತ್ತು, ಆದರೆ ಬಂದಿಲ್ಲ. ಇದರ ಬಗ್ಗೆ ನಾನು ತಹಶೀಲ್ದಾರ್ ಅವರಿಗೆ ಮಾಹಿತಿ ಕೊಡುತ್ತೇನೆ. ಇಲ್ಲಿ ಯಾವುದೇ ಘಟನೆಗಳು ನಡೆದಿಲ್ಲ ಅಂತ ಎಲ್ಲರೂ ಹೇಳಿದ್ದೀರಾ. ಎಲ್ಲರಿಗೂ ದರ್ಶನಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದೀರಾ. ವರದಿಯನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು. ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದ್ದಾರೆ. ದೂರು ನೀಡಿದಂತ ಸಂಬಂಧಪಟ್ಟವರು ಮುಕ್ತ ದರ್ಶನ ಕೊಡಿ ಅಂತ ಕೇಳಿದ್ರೆ ಮುಕ್ತ ದರ್ಶನ ಇಲ್ಲ. ನಾನು ಹೊರಗಡೆ ಮೂರು ಬಾರಿ ಕೂಡ ನಾನು ಹೊರಗಡೆ ಕೂಗ್ಸಿದ್ದೆ. ಸಂಬಂಧಪಟ್ಟ ಯಾರ್ಯಾರು ನಾ ಮುಕ್ತ ದರ್ಶನ ಕೊಡಿಸ್ತೀವಿ ಅಂತಂದು ಕೇಳಿದ್ವಿ ಮೇಡಮ್. ಅದು ಸಹ ಯಾರು ಅಲ್ಲಿ ಕಂಡು ಬಂದಿಲ್ಲ. ಇದೇ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಕೆವಿ ನಾರಾಯಣ, ಕಮಿಟಿ ಉಪಾಧ್ಯಕ್ಷ ಸಂಜೀವಯ್ಯ, ಖಜಾಂಚಿ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ ಸ್ವಾಮಿ, ಶಂಕರಪ್ಪ, ಗ್ರಾಮಸ್ಥರು ಭಾಗವಹಿಸಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳವನ್ನ ಕೆಳಹಾಕಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಬರುತ್ತದೆ. ನೂರಕ್ಕೆ ನೂರು ಪಕ್ಷದಿಂದ ಕ್ಷೇತ್ರದಲ್ಲಿ ಎಂಎಲ್ಎ ಆಯ್ಕೆಯಾಗುತ್ತಾರೆ ಎಂಬ ನಂಬಿಕೆ ಇದೆ. ನಾವು ಬಹಳ ಕೆಲಸ ಮಾಡಬೇಕು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಂಡರಿಂದ ಜಿಲ್ಲೆಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಭೇಟಿ ಹಿನ್ನೆಲೆ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಏಪ್ರಿಲ್ 1ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ವೈದ್ಯಕೀಯ ಕಾಲೇಜು ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಸರ್ಕಾರಕ್ಕೆ ಅತ್ಯಂತ ಕ್ರಿಯಾಶೀಲರಾಗಿ ದಕ್ಷ ಸಮರ್ಥ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಮೊದಲ ಬಾರಿಗೆ ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಶಿಸ್ತಿನಿಂದ ಬರಮಾಡಿಕೊಳ್ಳೋಣ, ಉತ್ತಮವಾದ ಸಂದೇಶ ಹೋಗಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ತಂದಿದ್ದೇವೆ, ಇನ್ನೊಂದೆರಡು ವರ್ಷದಲ್ಲಿ ಉದ್ಘಾಟನೆ ಆಗುತ್ತದೆ ಎಂದು ತಿಳಿಸಿದರು. ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜು ಇಲ್ಲ, ನಾನು ಹೋರಾಟ ಮಾಡಿ ಕೊನೆಗೆ ರಾಜೀನಾಮೆ ಕೊಟ್ಟು ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಮಂಜೂರಾತಿ ಮಾಡಿದೆ. ಇಡೀ ವಿಶ್ವದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ತಪಸ್ವಿ ಪ್ರಭಾವಿ ನಾಯಕರಾಗಿರುವ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರನ್ನ ವಿಶ್ವವೇ ಒಪ್ಪಿಕೊಂಡಿದೆ. ಅವರು ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ನಾಯಕರು. ದೇವಸ್ಥಾನ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಪ್ರತಿ ಮನೆಗೂ ಶೌಚಾಲಯ ವ್ಯವಸ್ಥೆ ಇರಬೇಕೆಂದು ದೇಶದಲ್ಲಿ 11 ಕೋಟಿ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಎಂದರು. ಸಕ್ರಿಯವಾಗಿ ಪಾಲ್ಗೊಂಡಿರತಕ್ಕಂತ ಕಾರ್ಯಕರ್ತರು ನಮ್ಮ ಮುಖಂಡರು ಆಯಾ ಕ್ಷೇತ್ರಗಳಲ್ಲಿ ಅವರು ಬದಲಿಯಾಗಿರುವಂತದ್ದು ನಮ್ಮ ಆಲೋಚನೆಯಾಗಿತ್ತು. ನಾನು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಲ್ಲಿ ನಾನು ಮಾತಾಡಿದೆ, ಅವರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ 3,000 ಜನರನ್ನು ಕರ್ಕೊಂಡು ಹೋಗ್ಬೋದು, ಆದರೆ ಇಡೀ ಜಿಲ್ಲೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ
ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಸರಳ ಸಜ್ಜನಿಕೆಯ ಕ್ರಿಯಾಶೀಲ ಜನಸಾಮಾನ್ಯರ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದಾರೆ. ಬಜೆಟ್ನಲ್ಲಿ ಶಿಡ್ಲಘಟ್ಟದ ಈಗಿನ ರೇಷ್ಮೆಗೂಡು ಮಾರುಕಟ್ಟೆಯನ್ನ ಹೈಟೆಕ್ ಮಾಡಲು 30 ಕೋಟಿ ರೂಪಾಯಿಗಳು ನೀಡಲು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ಧ್ವನಿಗೂಡಿಸಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದ್ದಾರೆ ಎಂದರು. ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೇಶವ ಪ್ರಸಾದ್, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಸುರೇಂದ್ರಗೌಡ, ಜಿಲ್ಲಾ ಕಾರ್ಯದರ್ಶಿ ನಂದೀಶ್, ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ, ರಾಘವೇಂದ್ರ, ಯುವ ಮುಖಂಡರಾದ ರಜನಿಕಾಂತ್ ಬಾಬು, ಮುಕೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ ಬಳಿ ಇರುವ ಕೊಚಿಮುಲಾ ಶಿಬಿರ ಕಚೇರಿಯಲ್ಲಿ ಮಾಜಿ ಕೊಚಿಮುಲಾ ನಿರ್ದೇಶಕ ಕೆವಿ ನಾಗರಾಜ್ ಮೇಲೆ ಹಾಲಿ ನಿರ್ದೇಶಕರಾಗಿರುವ ಬರ್ಣಿ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೊಚಿಮುಲಾ ನಿರ್ದೇಶಕರಾಗಿರುವ ಬರ್ಣಿ ವೆಂಕಟೇಶ್ ಮಾತನಾಡಿ, ಕೆಲವು ದಿನಗಳ ಹಿಂದೆ ಮಾಜಿ ಕೊಚಿಮುಲಾ ನಿರ್ದೇಶಕರಾಗಿರುವ ಕೆವಿ ನಾಗರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಮಾತು. ಕೆವಿ ನಾಗರಾಜ್ ರವರು ಹಿರಿಯ ರಾಜಕಾರಣಿಗಳಾಗಿದ್ದು ಮಾತನಾಡುವ ಮೊದಲು ಅದನ್ನು ಯೋಚನೆ ಮಾಡಿ ಮಾತನಾಡುವುದು ಸೂಕ್ತ. ಅದೇ ರೀತಿಯಲ್ಲಿ ಕೊಚಿಮುಲಾ ವಿಭಜನೆಯಾದ ನಂತರ ತಡೆಜ್ಞಾನ ಬರಲು ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ನೇರ ಕಾರಣರರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳಾಗಬಹುದು, ಈ ಜಿಲ್ಲೆಯ ಈ ತಾಲೂಕಿನ ಅಭಿವೃದ್ಧಿಗೆ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೆ. ನಾನಾಗಿದ್ದಾಗ ಕೇವಲ 70 ಸೊಸೈಟಿ ಇತ್ತು, 100 ಸೊಸೈಟಿ ಮಾಡಿದ್ದೆ. ಜೊತೆಗೆ ಬಿ ಎಮ್ ಸಿ ಅಂದರೆ ಬಲ್ಕ್ ಮಿಲ್ಕ್ ಕೂಲರ್ ಅಂತೇಳಿ, ಅದು ಹೊಸ ತಂತ್ರಜ್ಞಾನದಿಂದ ಏನು ರೈತ ಪಡೆದಂಥ ಹಾಲು ಕೇವಲ 1 ಗಂಟೆ ಹೊತ್ತಲ್ಲಿ ಬಂದು ಚೆಲ್ಲಿ ಹಾಕಿ ಒಳ್ಳೆ ಗುಣಮಟ್ಟದ ಹಾಲನ್ನು ಗ್ರಾಹಕರು ಕೊಡುವಂಥ ಒಂದು ಅದು ಫಸ್ಟ್ ಪ್ರಾರಂಭ ಮಾಡಿದ್ದೆ ಚಿಕ್ಕಬಳ್ಳಾಪುರ. ನಾನು ಅಧ್ಯಕ್ಷನಾಗಿದ್ದಾಗ 4 ಬಿ ಎಮ್ ಸಿಗಳನ್ನು ಇಲ್ಲಿ ಸ್ಥಾಪಿಸಿದೆ. 1 ಕಣಜನಹಳ್ಳಿ, 2 ಬೊಳ್ಳಹಳ್ಳಿ, ಬೆಳೆಸಂದ್ರ, ಮಂಡಿಕಟ್ಟೆ. ಈ 4 ಬಿ ಎಮ್ ಸಿಗಳನ್ನು ಸ್ಥಾಪಿಸಿದೆ. ಈ ಕಾನ್ಸೆಪ್ಟ್ಗೆ ಎಲ್ಇಡಿಯವರು ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಗುಣಮಟ್ಟದ ಹಾಲು ತರುತ್ತದೆ. ಹಾಗಾಗಿ ಚಿಲಿಂಗ್ ಸೆಂಟರ್ಗಳಿಗೆ ಹೋಗಕ್ಕೆ ತಪ್ಪುತ್ತದೆ, ಸುಮಾರು 1 ಗಂಟೆ ಕಾಲ ಹೋಗ್ಬೇಕು ಅಂತೇಳಿ. ನಾನು ಹೇಳ್ತಾ ಇರೋದಲ್ಲ, ಇದು ಸಹಕಾರಿ ಇಲಾಖೆ ಕೋಲಾರದ್ದು ಹೊಕ್ಕೊಟ್ಟಿದ್ರು. ಎರಡೂ ಜಿಲ್ಲೆ ರೈತರ ದುಡ್ಡನ್ನ ನೀನು ಭಾರತ್ ಜ್ಯೋತಿ ಅವಾಯ್ಡ್ 5-star ಹೋಟ್ಲಲ್ಲಿ ಮಲ್ಕೊಂಡ್ಬಂದು ಫ್ಲೈಟಲ್ಲಿ ಓಟ್ ಬಂದು ನೀನು ಅವಾಯ್ಡ್ ಅದು ಯಾವುದೋ ಪೇಪರ್ ಅವಾಯ್ಡ್ ಕೊಡೋದು ತಗೊಂಬಂದಿರೋ ದುಡ್ಡು ಖರ್ಚಿದು. ನಾನೇನು ಕದ್ದು ಮುಚ್ಚಿ ಹೇಳ್ತಾ ಇಲ್ಲ, ಅವ್ರ ಮನೆಗೂ ಒಂದು ಕಾಪಿ ಕಳಿಸ್ತೀನಿ ನಾಳೆ. ಎಲ್ಲ ಕಾರ್ಯದರ್ಶಿಗಳಿಗೂ ಅಧ್ಯಕ್ಷರುಗಳಿಗೂ ನಮ್ಮ ಹಾಲು ಸರಬರಾಜ್ದಾರರಿಗೂ ಎಲ್ಲವರಿಗೂ ಒಂದು ಕಾಪಿ ಕಳಿಸ್ತೀನಿ. ಇಲ್ಲ ಸರ್, ಇದು ಭಾರತ ಜ್ಯೋತಿ ಅವಾರ್ಡ್ ಅದು ಅವ್ರ ಖಾಸಗಿ ಕೆವಿ ನಾಗರಾಜ್ ಬಂದಿರೋ ಅವಾರ್ಡ್ ಅದು. ಅದು ಒಕ್ಕೂಟದ ನಿರ್ದೇಶಕರಿಗೆ ಬಂದಿರೋ. ಅಲ್ಲ, ಆದ್ರೆ ಅದಕ್ಕೆ ಒಕ್ಕೂಟದ ಹಣ ಬಳಸ್ಕೊಂಡು ಅದೆಲ್ಲ ಆಡಿಟ್ ಅಬ್ಜೆಕ್ಷನ್ ಆಗಿಲ್ವಾ ಅಂತ ಕೇಳ್ತಾರೆ. ಏನೋ ನೀವೇ ನೋಡ್ರಪ್ಪ, ನಾವೇ ಸುಮ್ಮನೆ. ಈಗ ಏನಾಗಿದೆ ಹೋಗಿ ಅದು ಸರ್, ಖರ್ಚಾಗಿದೆ. ಇವ್ರ ಸಿಂಪತಿಯನ್ನು ಖರ್ಚು ಮಾಡಿದ್ದಾರೆ. ಗೊತ್ತಾಗಿದ್ದೆ, ಅಪ್ಲೈ ಮಾಡಿದ್ದೆ.
ಮಾಡಿದ್ದೆ ಮತ್ತೆ ನಾನು ತಗೊಂಡ್ಬಂದಿರೋದಿರಾ ಈ ಮುಂದಕ್ಕೆ ಅದೇನು ನೋಡೋಣ. ಅದೇನೋ 64-65 ಅಲ್ಲಿ ಇದನ್ನ ಸೇರಿಸೋದಕ್ಕೆ ಪ್ರಥಮ ಸ್ಥಾನದಲ್ಲಿ ಇರ್ತೀನಿ. ಇದು ದುಂದು ವೆಚ್ಚ ಸಂಸ್ಥೆಗೆ ಸಂಬಂಧಪಟ್ಟಿದ್ದಲ್ಲ, ಖಾಸಗಿಗೂ ಈ ಖರ್ಚು ಮಾಡಿದ್ರೆ. ಇನ್ನು ಅದೇ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಪ್ಪು ಮಾಹಿತಿ ನೀಡಿ ಮುಖ್ಯಮಂತ್ರಿಗಳ ಬಳಿಗೆ ಆಡಳಿತ ಮಂಡಳಿ ಸದಸ್ಯರನ್ನ ಕರೆದು ಜಿಲ್ಲೆಯಲ್ಲಿ ಸೋತ ನಾಯಕರ ನಿಯೋಗವನ್ನ ಕರೆದುಕೊಂಡು ಆದ ಕಾರಣವೇ ತಡೆಯಾಜ್ಞೆ ಬಂದಿದೆ, ಇದರಲ್ಲಿ ಕಾಂಗ್ರೆಸ್ ಸದಸ್ಯರ ಕೈವಾಡವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಕೊರೋನಾ ಅವಧಿಯಲ್ಲಿ ರಾಜ್ಯದ 14 ಒಕ್ಕೂಟಗಳು ನಷ್ಟದಲ್ಲಿರುವಂತೆ ನಮ್ಮ ಒಕ್ಕೂಟವು ನಷ್ಟದಲ್ಲಿದ್ದು ನಿಜ ಎಂದರು. ಇನ್ನು ಕೊರೋನಾ ನಿಯಂತ್ರಣಕ್ಕೆ ಬಂದು ಜನಜೀವನ ಜಗತ್ತಿಗೆ ಮರಳಿದ ಕಾರಣ ಒಕ್ಕೂಟವು ಈಗ 4 ಕೋಟಿ ರೂಪಾಯಿ ಲಾಭದಲ್ಲಿದೆ. ಇದೇ ಕಾರಣಕ್ಕೆ ಏಪ್ರಿಲ್ನಲ್ಲಿ ನಡೆಯುವ ಮಹಾಸಭೆಯಲ್ಲಿ ಹಾಲಿನ ದರ ಏರಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಂತ ಡೇಟ್ ನನ್ನ ಹತ್ರ ಇದ್ದಿದ್ರೆ ಒಂದ್ ಸೆಕೆಂಡ್ ಕೂಡ ಲೇಟ್ ಮಾಡ್ತಿರ್ಲಿಲ್ಲ. ಇಲ್ಲಿ ನೋಡಿ ಎಲ್ಲರಿಗೂ ಕಾಣಿಸ್ತಾ ಇದೆ ಡೇಟ್ 18-3-2022. ಅವತ್ತು ಬಂದಿತ್ತು ಎಷ್ಟೇ ತಾರೀಕು 18 ಅಂದ್ರೆ ಇವತ್ತು ಡೇಟ್ ಎಷ್ಟು? ಸರ್ ಅದಕ್ಕೆ ಸರ್ ನಿಮ್ ಮುಂದೆ ಒರಿಜಿನಲ್ ಇಡ್ತಾ ಇದ್ದೀನಿ. ಭಾರತ ಜ್ಯೋತಿ ಅವಾರ್ಡ್ಗೆ 940,100 ರೂಪಾಯಿ ಖರ್ಚು ಮಾಡಿದ್ಯಲ್ಲ, ನಾನು ಹೇಳ್ತಾ ಇರೋದಲ್ಲ, ಇದು ಸಹಕಾರಿ ಇಲಾಖೆ ಕೋಲಾರದ ಒಕ್ಕೂಟದ ಎರಡು ಜಿಲ್ಲೆ ರೈತರ ದುಡ್ಡನ್ನ ನೀನು ಭಾರತ ಜ್ಯೋತಿ ಅವಾಯ್ಡ್ 5-star ಹೋಟ್ಲಲ್ಲಿ ಮಲ್ಕೊಂಡ್ ಬಂದು ಫ್ಲೈಟ್ ಅಲ್ಲಿ ಓಟ್ ಬಂದು ನೀನು ಅವಾಯ್ಡ್ ಅದ ಯಾವ್ದೋ ಪೇಪರ್ ಅವಾಯ್ಡ್ ಕೊಡೋದು ತಗೊಂಬಂದಿರೋ ದುಡ್ಡು ಖರ್ಚಿದು. ನಾನೇನ್ ಕದ್ದು ಮುಚ್ಚಿ ಹೇಳ್ತಾ ಇಲ್ಲ, ಅವ್ರ ಮನೆಗೂ ಒಂದು ಕಾಪಿ ಕಳಿಸ್ತೀನಿ ನಾಳೆ ಎಲ್ಲಾ ಕಾರ್ಯದರ್ಶಿಗಳಿಗೂ ಅಧ್ಯಕ್ಷರುಗಳಿಗೂ ನಮ್ಮ ಆರ್ ಸರಬರಾಜ್ದಾರ್ಗೂ ಎಲ್ಲವರಿಗೂ ಒಂದು ಕಾಪಿ ಕಳಿಸ್ತೀನಿ. ಇದರಲ್ಲೂ ಕೂಡ ಬೇಕಾದಷ್ಟು ನಷ್ಟ ಆಗಿದೆ ಒಕ್ಕೂಟಕ್ಕೆ. ದತ್ತಿ ವತಿಯಿಂದ ಈಗ ನಾವು ಹಿಂದೆ ದತ್ತಿಯನ್ನು ಎಲ್ಲ ಗೊತ್ತಿದೆ ನಮಗೆ, ವರ್ಷಕ್ಕೆ 4,500 ಕೊಡ್ತಾ ಇದ್ರು. ನನ್ನ ಬ್ಯಾಗ್ಗಳು ಕೊಡ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತು. ನಿಮಗೆಲ್ಲ ಕರೆಸಿ ಈ ತಾಲೂಕಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳು ಕೊಡ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ಕರೆಸಿ ಕೊಡ್ತಾ ಇದ್ದೀನಿ. ಈಗ 2019-20 4,77,000 ಕೊಟ್ಟರೆ ಎರಡು ಊರುಗಳಿಗೆ ಶುದ್ಧ ನೀರಿನ ಘಟಕವನ್ನು ಕೊಡ್ತೀವಿ. ಒಕ್ಕೊಡೆ ಒಳ್ಳೆಯದು, ಅದು ಅದರ ಜೊತೆಗೆ ಒಕ್ಕೂಟ ಇದು ಸಂಘದಿಂದ 1,00,000 ತಗೋತಾರೆ. ಒಟ್ಟು 3,00,000 ಒಂದು ನೀರಿನ ಘಟಕಕ್ಕೆ ಆಗ್ತದೆ. ಅದಾಯಿತು, ಎರಡನೇ ವರ್ಷ ತಿರುಗಿ 21 ಏನು ಮಾಡ್ತಾರೆ, 24,78,000 ರೂಪಾಯಿ. ಇನ್ನು ಸುದ್ದಿಗೋಷ್ಠಿ ನಂತರ ನಿರ್ದೇಶಕ ಭರಣಿ ವೆಂಕಟೇಶ್ ಹಾಲು ಒಕ್ಕೂಟದಿಂದ ಸತ್ತು ಹೋದ ರೈತರ ಹಸುಗಳಿಗೆ 50 ರೈತರಿಗೆ ತಲಾ 65,000 ಚೆಕ್ ವಿತರಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್ ಜನ್ಮದಿನವನ್ನ ತಮ್ಮ ಅಭಿಮಾನಿ ಬಳಗದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ವಿತರಣೆ ಮೂಲಕ ಆಚರಣೆ ಮಾಡಿದರು. ಇದೇ ವೇಳೆಯಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಅಶೋಕ್ ಕುಮಾರ್ ಅವರು ತಾಲೂಕಿನಲ್ಲಿ ತಮ್ಮದೇ ಆದ ಅಭಿಮಾನ ಬಳಗ ಹೊಂದಿದ್ದು ಸದಾ ಬಡವರ ಹಿಂದುಳಿದ ವರ್ಗಗಳ ಯುವಕರ ಆಶಾಕಿರಣವಾಗಿದ್ದಾರೆ. ಯುವಕರಿಗೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಮಾಡಿ ಅವರಲ್ಲಿ ಹೊಸ ಚೈತನ್ಯ ತುಂಬುವಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಜೊತೆಗೆ ಪಕ್ಷ ಕಟ್ಟುವಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮಾಜಿ ಸಂಸದ ದಿವಂಗತ ಆರ್ಎಲ್ ಜಾಲಪ್ಪ ಅವರ ಗರಡಿಯಲ್ಲಿ ಪಳಗಿದ ರಾಜಕೀಯ ಮತ್ಸದಿ ಎಂದರೆ ತಪ್ಪಾಗಲಾರದು. ಕನ್ನಡ ಭಾಷೆ ಅಭಿವೃದ್ಧಿಪಡಿಸಲು ತಮ್ಮ ಅಭಿಮಾನಿಗಳಿಗೆ ಹೆಚ್ಚಿನ ರೀತಿ ಸಹಕಾರ ನೀಡುತ್ತಿದ್ದಾರೆ. ಎಲ್ಲ ಜಾತಿ ಧರ್ಮಗಳ ಮುಖಂಡರೊಡನೆ ಅಜಾತ ಶತ್ರುವಾಗಿ ಹೆಸರು ಗಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು. ನಮ್ಮ ನೆಚ್ಚಿನ ಜನನಾಯಕರು ಹಾಗೂ ಎಲ್ಲ ಜನಮಾನಸದಲ್ಲಿ ಒಂದು ಯುವಕರಲ್ಲಿ ಒಂದು ಛಾಪು ಮೂಡಿಸಿರ್ತಕ್ಕಂಥ ನಮ್ಮ ಅಶೋಕ್ ಅಣ್ಣರು ಹುಟ್ಟದ ಹಬ್ಬ ಅದರ ಅಂಗವಾಗಿ ಇವತ್ತು ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಾದ ನಂತರ ಮ್ಯಾಳ್ಯದಲ್ಲಿ ಕ್ರಿಕೆಟ್ ಟೂರ್ನಿ ಬಂದಿದೆ, ಯಾಕಂದರೆ ಅವರು ಸ್ಪೋರ್ಟ್ಸ್ನಲ್ಲಿ ಅವ್ರ ಕುಟುಂಬನೇ ಸ್ಪೋರ್ಟ್ಸಲ್ಲಿದ್ದಾರೆ. ಆ ಒಂದು ನೆನಪಿಗಾಗಿ ಅವರು ಹುಟ್ಟುಹಬ್ಬದ ಆಚರಿಸ್ತಾ ಇದ್ದೀವಿ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ, ಆಯುಷು, ಆಮೇಲೆ ಅದೃಷ್ಟ, ಉನ್ನತಿ ಸ್ಥಾನ ರಾಜಕೀಯದಲ್ಲಿ ಎಲ್ಲ ಸೇರಲಿ, ಎಲ್ಲ ಬರಲಿ. ಮುಂದೆ ಕೂಡ ಅವರು ನಮ್ಮಂಥ ಯುವಕರಿಗೆ ಆದರ್ಶವಾಗಿರಲಿ, ನಮ್ಮಂಥವರಿಗೆ ಸಪೋರ್ಟಿವ್ ಆಗಿರಲಿ, ಆ ದೇವರು ಅವ್ರಿಗೆ ಕರುಣಿಸಲಿ ಅಂತೇಳಿ ನಾನು. ಜೀವಜಲ ಅನಾಥ ಆಶ್ರಮದಲ್ಲಿ ಊಟ ವಿತರಣೆ ಹಾಗೂ ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ಅಶೋಕ್ ಕುಮಾರ್ ಟ್ರೋಫಿ ಕ್ರೀಡಾಕೂಟ ಸಹ ಅಭಿಮಾನಿಗಳು ಆಯೋಜನೆ ಮಾಡಿದ್ದರು.
ಸಚಿವರಾದ ಆಲಪಳ್ಳಿ ವೇಣು, ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನಟರಾಜ್ ಪ್ರಭು, ವಾಲ್ಮೀಕಿ ಸಮುದಾಯದ ಮುಖಂಡರಾದ ಟಿವಿ ಮಂಜುನಾಥ್, ಮದನ್ ಹಾಗೂ ಸುಲೇಮನ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.